ಅಥಣಿ ತಾಲೂಕಿನ ಗ್ರಾಮೀಣ ಭಾಗದ ಸರ್ಕಾರ ವಿವಿಧ ಯೋಜನೆಗಳ ಅನುಷ್ಠಾನ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ತೆಲಸಂಗ ಹೋಬಳಿ ವಿವಿಧ ಭಾಗದ ಗ್ರಾಮೀಣ ಪ್ರದೇಶದ ನೀರಾವರಿ ಯೋಜನೆಗಳ ಸರಿಸುಮಾರು 5.60 ಲಕ್ಷದ ಯೋಜನೆಗೆ ಚಾಲನೆ ನೀಡಿದ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಗ್ರಾಮದಲ್ಲಿ ಕೃಷಿ ಇಲಾಖೆಯ ಜಲಾಮೃತ ಯೋಜನೆಯಡಿ ಒಡ್ಡು ನಿರ್ಮಾಣಕ್ಕೆ ಚಾಲನೆ ಕೃಷಿ ಯಾಂತ್ರೀಕರಣ ಯೋಜನೆಯಡಿ ನಿರ್ಮಾಣಗೊಂಡ ಸಮುದಾಯ ಭವನ ಕಟ್ಟಡ ಉದ್ಘಾಟನೆ ಕಾರ್ಯ ಚಟುವಟಿಕೆ ಸೆಡ್ ನಿರ್ಮಾಣಕ್ಕೆ ಭೂಮಿಪೂಜೆ ನೆರವೇರಿಸಿ ಮಾತನಾಡಿದ ಮಹೇಶ್ ಕುಮಟಳ್ಳಿ ಅವರು ಬೆಳೆ ದರ್ಶಕ ಆಪ್ ಮೂಲಕವೇ ಸರ್ಕಾರದ ಸೌಲತ್ತುಗಳು ಅನುಷ್ಠಾನಗೊಳ್ಳುತ್ತಿರುವುದರಿಂದ ರೈತರು ಬೆಳೆದ ಬೆಳೆಯ ಮಾಹಿತಿಯ ಪಾರದರ್ಶಕ ಅವಶ್ಯಕತೆ ಇದೆ ಅಲ್ಲದೆ 2 ವರ್ಷದಿಂದ ಕೆಲ ಕೂಲಿ ಕಾರ್ಮಿಕರಿಗೆ 25 ದಿನಗಳ ಕೂಲಿ ನೀಡುತ್ತಿಲ್ಲವೆಂಬ ದೂರು ಬಂದಿದೆ 3 ದಿನದಲ್ಲಿ ಅವರಿಗೆ ಕೂಲಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಇನ್ನು ಜನರು ತಮ್ಮ ಜೀವನವನ್ನು ಕೊರೋನಾದೊಂದಿಗೆ ಕಳೆಯಬೇಕಾಗಿದೆ ಎಂದು ತಿಳಿಸುತ್ತಾ ಈ ವೈರಾಣುದಿಂದ ದೂರ ಮಾಡಲು ಸಾಮಾಜಿಕ ಅಂತರ ಒಂದೇ ಮಾರ್ಗ ಎಂದು ತಿಳಿಸಿದರು ಬರ್ತೇಶ್ ನಿಂಡೋಡಿ ಜನಜಾಗೃತಿ ನ್ಯೂಸ್ ಬೆಳಗಾವಿ ರೈತರ ಜಮೀನಿನಲ್ಲಿ ಬಂಡ ಹಾಕುವ ಯಾಕಂದ್ರೆ ಈ ಭಾಗದಲ್ಲಿ ವಿಶೇಷವಾಗಿ ಮಳೆ ಕಡಿಮೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮಧು ನಿರ್ವಹಣ ರೈತರಿಗೆ ಬಹಳ ಸಹಕಾರಿ ಆಗುವಂಥದ್ದು ಅಟ್ಟಾಳ ಬಾಡಿಗೆ ಹಾಲಲ್ಲಿ ಕೆಲಸ ಗ್ರಾಮದಲ್ಲಿ ಸುಮಾರು 11,000 ಎಕರೆ ಅಂದಾಜು ಕಾಮಗಾರಿಗಳನ್ನು ಇವತ್ತು ಹೋಗ್ತಾ ಇದ್ದಾರೆ ಆಮೇಲೆ ಈ ಇದೊಂದು ಕಟ್ಟಡವನ್ನು ಕೂಡ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಇನ್ನೂ ಹಲವಾರು ಯೋಜನೆಗಳನ್ನು ನೀರಾವರಿ ಯೋಜನೆ ಹಲವಾರು ಯೋಜನೆಗಳ ಈ ಭಾಗದ ರೈತರ ಬೇಡಿಕೆ ಇದೆ ಮುಂದಿನ ದಿನಗಳಲ್ಲಿ ಅವು ಈ ಎಲ್ಲವನ್ನು ಮಾಡುವಂಥದ್ದು ಸನ್ಮಾನ್ಯ ಡಿಸಿ ಮಾಡುವಂಥ ಲಕ್ಷ್ಮಣ್ ಸವಿ ನಾವು ಪ್ರಯತ್ನ ಮಾಡ್ತೀವಿ